pirate good morning. Ayo, saya bra, awuran lah, rangi oro. I'm sorry. Good morning, Rani Sahib. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನಗಳಿಂದ ಕಾದಿದ್ದೆವು. ವಿಷಯವೇನು ಹೇಳಿ ಮಂತ್ರಿಗಳು. ಯು ಆರ್ ಅನ್ ಏಂಜಲ್. ಅದು ಇವರ ಹುಟ್ಟುಗುಣ ತಾಯಿ. ಎಕ್ಸ್ಕ್ಯೂಸ್ ಮಿ. ನಾವು ಇಲ್ಲಿಗೆ ಬಂದದ್ದು ಮಂಡ್ರೋ ಸಾಹೇಬರ ಒಪ್ಪಂದದಂತೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕು? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರೆ ಹೊತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾರಾಜುಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನಡಿಗೆ ಸಾಯ ಬೇಡ, ಕುಳಿತುಕೋ. ಇಂತಹ ಕಷ್ಟದಲ್ಲೂ ಇಷ್ಟೊಂದು ದಪ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬನನ್ನು ಎತ್ತಿ ಕಚ್ಚುತ್ತ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರಲ್ಲವೇ ನೀವು? ಎಚ್ಚರಿಕೆ! ಕಿತ್ತೂರು ರಾಣಿ ಎದುರು ಕಪ್ಪ ಕೇಳುವವನ ನಾರಿಗೆ ಸೇರುವುದು. ಇನ್ಸಲ್ಟ್! ರಾಣಿ ಸಾಹೇಬ್, ನೀವು ಕಂಪನಿಯ ಕಟ್ಟಳೆ ಮೀರುತ್ತಿದ್ದೀರಿ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಮಂಡ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದ್ರೆ ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವಿದೆ? ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಗಳಿಸಿದ್ದ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ, ಅಂಜನೆಯ ಮನೆಯೊಳಗೆ ನುಗ್ಗಿ, ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಸಿಡಿಮದ್ದಿನ ಮೇಲೆ ಕುಳಿತು ಬೆಂಕಿ ಹಿಡಿದು ಆಟವಾಡುತ್ತಿದ್ದಿ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು. ಆಲ್ ರೈಟ್.